ಹೇಳಿದ್ದೆ. ಇನ್ನೊಂದು ಕಡೆ ನೋಡಿದಾಗ ನೀವು ಟೂರಿಸಂ ಬಗ್ಗೆ, ಚಿಕ್ಕಬಳ್ಳಾಪುರದಲ್ಲಿ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ನಾನು ನೋಡಿದ್ದೀನಿ ನಿಮ್ಮ ಕೆಲವು ಪ್ರಾಜೆಕ್ಟ್ಗಳು, ಈ ನಂದಿ ರೋಪ್ ವೇ ಆಗಲಿ, ಈಗ ಸದ್ಗುರು ಫೌಂಡೇಶನ್, ಇಶಾ ಫೌಂಡೇಶನ್ ಇಲ್ಲಿಗೆ ಬಂದಿರೋದು, ಅದರಲ್ಲೂ ನಿಮ್ಮ ಹಾರ್ಡ್ ವರ್ಕ್ಗಳು ಇದ್ದಾವೆ. ನೀವು ಅವರನ್ನು ಇಲ್ಲಿ ಕರ್ಕೊಂಡು ಬರೋದ್ರಲ್ಲಿ ಜನ ಏನೇ ಮಾತಾಡಿದ್ರು ಅವರನ್ನು ಇಲ್ಲಿ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರೋದು ಒಂದು ಚಾಲೆಂಜ್. ಯು ಥಿಂಕ್ ಇದೊಂದು ಫ್ಯೂಚರ್ ನಿಮ್ಮ ಜನರೇಷನ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು, ಟೂರಿಸಂ ಡೆವಲಪ್ಮೆಂಟ್ ಅದರ ಬಗ್ಗೆ ಏನು ಹೇಳ್ತೀರಿ? ಯಾವಾಗಲೂ ಅಷ್ಟೇ ಸರ್, ಈಗ ಒಂದು ನಾಡು ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಂದ್ರೆ ಮೂರ್ನಾಲ್ಕು ಅಂಶಗಳಿರಬೇಕು. ಒಂದು, ಅಲ್ಲಿ ಮೂಲಭೂತ ವ್ಯವಸ್ಥೆಗಳು ಸರಿ ಇರಬೇಕು. ಮೊದಲನೇದದು ಮೂಲಭೂತ ವ್ಯವಸ್ಥೆಗಳಲ್ಲಿ ರಸ್ತೆಗಳಿರುತ್ತೆ, ಆಸ್ಪತ್ರೆ ಇರುತ್ತೆ, ಶಿಕ್ಷಣ ಇರುತ್ತೆ. ಇದರ ಜೊತೆಗೇನಿರಬೇಕು, ಆಧ್ಯಾತ್ಮಿಕ ಕ್ಷೇತ್ರಗಳಿರಬೇಕು. ಮೂರನೇದೇನಿರಬೇಕು, ಮನರಂಜನಾ ಕ್ಷೇತ್ರಗಳಿರಬೇಕು, ಅಂದರೆ ಪ್ರವಾಸೋದ್ಯಮ ಕ್ಷೇತ್ರಗಳು, ತಾಣಗಳು ಇರಬೇಕು. ಇದನ್ನು ಅಭಿವೃದ್ಧಿ ಮಾಡಿದಾಗ ಖಂಡಿತವಾಗಿಯೂ ಕೂಡ ಆ ಪ್ರದೇಶ ಭಾಳ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗ್ತದೆ. ಈ ಕಾನ್ಸೆಪ್ಟನ್ನು ನಾನು ಭಾಳ ಕ್ಲಿಯರಾಗಿಟ್ಕೊಂಡು ನಿಶಾ ಫೌಂಡೇಶನ್ ಸದ್ಗುರುಗಳನ್ನು ನಾನು ಭೇಟಿ ಮಾಡಿದ್ದೆ, ಶಿವರಾತ್ರಿ ಸಮಯದಲ್ಲಿ ಭೇಟಿ ಮಾಡಿದ್ದೆ. ನಾನು ಅವ್ರಿಗೆ ಮನವಿ ಮಾಡಿದೆ. ಅವರ ತಾಯಿಯವರು ನಮ್ಮ ಚಿಕ್ಕಬಳ್ಳಾಪುರದವರು. ನಾನು ಹೇಳಿದೆ, ತಾವು ತಮ್ಮ ಮಾತೃಭೂಮಿಗೆ ತಮ್ಮ ಕೊಡುಗೆ ಬೇಕು. ಅವರಿಗೆ ಭಾಳ ಮನಸ್ಸಿನ ಮೇಲೆ ಭಾಳ ಪರಿಣಾಮ ಬೀರ್ತು ಅಂತ ಕಾಣುತ್ತೆ. ಅವತ್ತೇ ಅವರು ಶೇಕಡ 50% ಒಪ್ಪಿಗೆ ಕೊಟ್ಟರು. ಆದರೆ ಅವರು ಮುಂದಿನ 2 ತಿಂಗಳಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳು ನಾನು ಇವತ್ತು ಕೂಡ ಆಶ್ಚರ್ಯ ಆಗುತ್ತೆ. ಮತ್ತೆ 2-3 ತಿಂಗಳು ಆದಮೇಲೆ ನನಗೆ ಸಿಗ್ತಾರೆ, ಹೇಳ್ತಾರೆ, ಒಂದು 100 ಎಕರೆ ಮೇಲೆ ತಗೊಂಡಿದ್ದೀನಿ ಡಾಕ್ಟ್ರೆ, ಈಗ ಭೂಮಿ ಪೂಜೆ ಎಲ್ಲ ಮಾಡಿಸ್ತೀನಿ, ಇನ್ನೂ 100 ಎಕರೆ ತಗೊಳ್ಳೋಣ. ಇದು ಇಡೀ ಆ ಕ್ಷೇತ್ರಕ್ಕೇ, ಆ ಜಿಲ್ಲೆಗೇ, ಆ ನರಸಿಂಹಸ್ವಾಮಿ, ಆ ಶಿವ ಆದಿಯೋಗಿ, ಇದೆಲ್ಲ ಬೆಟ್ಟಗಳು ಎಲ್ಲ ಇದೆ, ಆ ಬೆಟ್ಟದ ಸಾಲಿನಲ್ಲಿ ಮಾಡ್ತಾ ಇದ್ದೀನಿ, ಇದು ಭಾಳ ದೊಡ್ಡ ಕ್ಷೇತ್ರ ಆಗ್ತದೆ ಅಂತ ಹೇಳಿದರು. ಹಾಗೇ ಅವ್ರು ಹೇಳ್ದಂಗೆ 1 ವರ್ಷದಲ್ಲಿ ಆದಿಯೋಗಿಯ ಪ್ರತಿಮೆಯನ್ನು ಅನಾವರಣ ಆಯಿತು, ನಾನು ಮಾನ್ಯ ಮುಖ್ಯಮಂತ್ರಿಗಳು ಅನಾವರಣ ಮಾಡಿದ್ವಿ. ಇವತ್ತು ಆ ಇಶಾ ಸಂಸ್ಥೆ ಬಂದಿರುವಂಥ ಜಾಗದಲ್ಲಿ ಸುತ್ತಮುತ್ತಲು ಪ್ರದೇಶ, ಮೊದಲೆಲ್ಲ 5 ಲಕ್ಷ 10 ಲಕ್ಷ 1 ಎಕರೆ ಜಮೀನು ಬೆಲೆ, ಇವತ್ತು 4 ಕೋಟಿ ಕೊಟ್ಟರು ಕೂಡ ಜಮೀನಿಲ್ಲ. ನಂದಿ ಹಿಲ್ಸ್ ನಮಗೆ ಕಳಸಪ್ರಾಯ, ನಂದಿ ಬೆಟ್ಟ ಅಂದರೆ ಗೊತ್ತಿಲ್ಲದಿರೋ ಇರೋರು ಯಾರು? ಹಾಗಾಗಿ ಆ ನಂದಿ ಬೆಟ್ಟಕ್ಕೆ ರೋಪ್ವೇ ಮಾಡಬೇಕು ಅಂತ 40 ವರ್ಷದ ಕನಸು ಶಂಕರ್ನಾಗಿರೋದು. ನಾನು ಶಾಸಕನಾದ ಮೇಲೆ ಹಲವಾರು ಬಾರಿ ಅದನ್ನು ಪ್ರಯತ್ನ ಮಾಡಿ ಅಂತಿಮವಾಗಿ ಈಗ ಸಫಲ ಆಗಿದ್ದೀನಿ. 94 ಕೋಟಿ ರೂಪಾಯಿಯಲ್ಲಿ ಇವತ್ತು ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ, PPP ಮಾಡೆಲಲ್ಲಿ, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ಪಲ್ಲಿ ಇವತ್ತು ಆ ಒಂದು ಯೋಜನೆ ಕೈಗೆತ್ತಿಕೊಂಡಿದ್ದಾರೆ. ಉದ್ಯೋಗ ಸೃಷ್ಟಿಗೆ, ಈಗ ಯುವಕರಿಗೆ ಉದ್ಯೋಗ ವಂಚಿತರಿಗೆ ಏನಾದರೂ ನಿಮ್ಮ ಪ್ರಾಜೆಕ್ಟ್ಸ್? ಖಂಡಿತ, ಅದೇ ನನ್ನ ಮುಂದಿನ ಭರವಸೆ. ಮುಂದಿನ 5 ವರ್ಷಗಳ ಒಳಗಡೆ ನಾನು ಇಲ್ಲಿ ಉದ್ಯೋಗ ಅಂದರೆ ನಮ್ಮ ಕೈಗಾರಿಕಾ ವಲಯವನ್ನು ಸ್ಥಾಪನೆ ಮಾಡಿ, ಕೈಗಾರಿಕೆಗಳು, ಒಳ್ಳೆಯ ಕೈಗಾರಿಕೆಗಳು ಬರೋದಕ್ಕೆ ವ್ಯವಸ್ಥೆ ಮಾಡಿ, ಪ್ರತಿ ಮನೆಯಲ್ಲಿರ್ತಕ್ಕಂಥ ಯುವಕ ಯುವತಿಗೆ ನಾನು ಉದ್ಯೋಗವನ್ನು ಕಲ್ಪಿಸುವಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದ್ದೆ. ಅದು ತೆಗೆದುಕೊಳ್ಳದೇ ಇದ್ದರೆ 28ರಲ್ಲಿ ನಾನು ಮತ್ತೆ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದ್ದೆ. ಅಷ್ಟು ಸ್ಪಷ್ಟತೆ ಇದೆ ನನ್ನಲ್ಲಿ. ಉದ್ಯೋಗ ಸೃಷ್ಟಿ ಆಗಲೇಬೇಕು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ, ಅವಾಗೇನೆ ಇಟ್ ವಿಲ್ ಬಿ ಕಂಪ್ಲೀಟ್ ಚಿಕ್ಕಬಳ್ಳಾಪುರ. ಮಹಿಳೆಯರಿಗೆ ಮುಂದಿನ ಚಿಂತನೆ ನಿಮ್ಮ ಯಾವ ಬಗ್ಗಿನ ಪ್ಯಾಕೇಜ್ ಮಹಿಳೆಯರಿಗೆ? ನೋಡಿ, ನಾನು 2013ರಲ್ಲಿ ಬಂದಾಗ 300 ಸ್ತ್ರೀ ಶಕ್ತಿ ಸಂಘಗಳು ಮಾತ್ರ ಇದ್ದವು ಚಿಕ್ಕಬಳ್ಳಾಪುರಲ್ಲಿ. ಈಗ ಒಟ್ಟು 4,100 ಸ್ತ್ರೀ ಶಕ್ತಿ ಸಂಘಗಳನ್ನು ರಚನೆ ಮಾಡಿಸಿದ್ದೇನೆ. ಅಂದರೆ 42,000-45,000 ಮಹಿಳೆಯರು ಈ ಸಂಘಗಳಲ್ಲಿದ್ದಾರೆ. ಇವರಿಗೆ ಆರ್ಥಿಕ ಚೈತನ್ಯ, ಇವ್ರ ಕಾಲ ಮೇಲೆ ಇವ್ರು ನಿಂತ್ಕೋಬೇಕು ಅಂತೇಳಿ ನಮ್ಮ DCC ಬ್ಯಾಂಕ್ಗಳಿಂದ, ನಮ್ಮ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಿಂದ ಅವರಿಗೆ ಬಡ್ಡಿ ರಹಿತವಾದಂಥ ಸಾಲವನ್ನು ಕೊಡಿಸೋದ್ರ ಮೂಲಕ ನಾನು ಯಾವಾಗಲೂ ಸ್ವಾಮಿ ವಿವೇಕಾನಂದರ ಒಂದು ತತ್ವವನ್ನು ನಂಬಿದ್ದೀನಿ. ಅವ್ರು ಹೇಳ್ತಾರೆ, ಒಂದು ಪಕ್ಷಿಗೆ 2 ರೆಕ್ಕೆಯಷ್ಟು ಮುಖ್ಯ ಹಾರಲಿಕ್ಕೆ
ಒಂದು ಸಮಾಜ ಅಭಿವೃದ್ಧಿ ಆಗಬೇಕು ಅಂತಂದರೆ ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಅವಕಾಶಗಳನ್ನು ಕೊಟ್ಟಾಗ ಮಾತ್ರ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಆ ಆಶಯದಲ್ಲಿ ಆ ತತ್ವದಲ್ಲಿ ನಾನು ನಂಬಿಕೆ ಇಟ್ಟು ವಿಶೇಷವಾಗಿರ್ತಕ್ಕಂಥ ಅವಕಾಶಗಳನ್ನು ಕಲ್ಪಿಸ್ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ.